ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮೇಲ್ಕೋಟೆ ಬೆಟ್ಸ್ವಾಮಿಗೌಡ ಮಾತಾಡ್ತಾ ಇದ್ದೀನಿ. ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಂಘಟನೆಗಳ ಸಮಿತಿಯ ಅಧ್ಯಕ್ಷರು, ಎಲ್ರಿಗೂ ಸಹ ಮಧ್ಯಾಹ್ನದ ಒಂದು ನಮಸ್ಕಾರಗಳು. ಆತ್ಮೀಯರೇ, ಈಗ ಫೇಸ್‌ಬುಕ್ ಮುಖೇನವಾಗಿ ಒಂದು ನೇರ ಪ್ರಸಾರಕ್ಕೆ ಬಂದಂತ ಒಂದು ಕಾರಣ, ಈಗಾಗಲೇ ಎಲ್ಲರಿಗೂ ಸಹ ಗೊತ್ತಿರೋ ಹಾಗೆ ಲಾಯರ್ ಜಗದೀಶ್ ರವರನ್ನ ಬಂಧನ ಮಾಡಿ ಸುಮಾರು ದಿನಗಳೇ ಕಳೆದರೂ ಸಹ ಲಾಯರ್ ಜಗದೀಶ್ ರವರನ್ನ ಇನ್ನು ಬಿಡುಗಡೆ ಮಾಡಿಲ್ಲ, ಅವರಿಗೆ ಬೇಲ್ ಕೂಡ ಸಿಕ್ಕಿಲ್ಲ. ಈಗಾಗಲೇ ಬಹಳಷ್ಟು ಸಂಘಟನೆಗಳು ಹೋರಾಟಕ್ಕೆ ನಿಂತಿವೆ ಲಾಯರ್ ಜಗದೀಶ್ ರವರನ್ನ ಬಿಡುಗಡೆ ಮಾಡಿ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿ ಅಂತ ಬಹಳಷ್ಟು ಸಂಘಟನೆಗಳು ಜಗದೀಶ್ ರವರ ಪರ ಅಲ್ಲ, ನ್ಯಾಯದ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಘಟನೆಗಳು ತಮ್ಮೆಲ್ಲರಿಗೂ ಸಹ ತಿಳಿದಿರ್ತಕ್ಕಂಥ ವಿಷಯ. ನಾನು ಈ ಒಂದು ವಿಷಯದಲ್ಲಿ ಲೈವ್ಗೆ ಬಂದಂಥ ಒಂದು ಉದ್ದೇಶ, ನಾನು ಜಗದೀಶ್ ಪರವಾಗಿ ಮಾತಾಡ್ತಾ ಇಲ್ಲ ಅಥವಾ ಬೇರೆ ಯಾರೋ ಒಬ್ಬ ವ್ಯಕ್ತಿಯ ಅಥವಾ ಸರ್ಕಾರದ ಅಥವಾ ನ್ಯಾಯಾಲಯ ಅಥವಾ ಇನ್ಯಾವುದೋ ಒಂದು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರತಕ್ಕಂಥದ್ದು ನ್ಯಾಯದ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ. ಯಾರೇ ತಪ್ಪು ಮಾಡಿದರೂ ಸಹ ಅದಕ್ಕೆ ಸೂಕ್ತವಾದ ಶಿಕ್ಷೆ ಕಾನೂನಿನ ಚೌಕಟ್ಟಿನಲ್ಲಿ ಆಗಬೇಕು. ಆದರೆ ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ, ದೊಡ್ಡ ತಪ್ಪಿಗೆ ಏನು ಶಿಕ್ಷೆನೆ ಇಲ್ಲವೇ ಏನೋ ಎನ್ನುವ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಸಣ್ಣ ಒಂದು ತಪ್ಪಿಗೆ ದೊಡ್ಡ ಶಿಕ್ಷೆ, ದೊಡ್ಡ ಒಂದು ತಪ್ಪಿಗೆ ಶಿಕ್ಷೆನೆ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ, ಏನು ಈಗಾಗಲೇ ಬಂಧನ ಆಗಿದ್ದಾರೆ ಲಾಯರ್ ಜಗದೀಶ್, ಅದರ ಹಿನ್ನೆಲೆ ಏನು? ಒಂದು ಕೋರ್ಟ್ನ ಆವರಣದಲ್ಲಿ ಒಬ್ಬ ವಕೀಲರಾಗಿ ಒಂದು ಪ್ರಕರಣದ ಅಪ್ಲಿಕೇಶನನ್ನು ಹಾಕುವ ಸಂದರ್ಭದಲ್ಲಿ ಅಥವಾ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ವ್ಯಕ್ತಿಗಳು ಲಾಯರ್ ಜಗದೀಶ್ರನ್ನ ಇಲ್ಲಸಲ್ಲದ ಆರೋಪವನ್ನು ಹೊರಿಸಿ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಮಗನ ಮೇಲೆ ಹಲ್ಲೆ ಮಾಡಿದಂತಹ ಘಟನೆಗಳು ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ವು. ಇದು ನ್ಯಾಯಯುತವಾದ ಒಂದು ಹೋರಾಟ ಅಥವಾ ನ್ಯಾಯಯುತವಾದ ಒಂದು ಕೇಸ್ ಹಾಕೋದೇ ಆಗಿದ್ರೆ ಜಗದೀಶ್ ರವರ ಮಗನ ಮೇಲೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳ ಮೇಲೆ ಕೇಸನ್ನು ಹಾಕುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರನ್ನು ಜೈಲಿಗೆ ಕಳಿಸಬೇಕಾದಂತಹ ಕೆಲಸ ಆಗಬೇಕಾಗಿತ್ತು. ಆದರೆ ಇವತ್ತು ಆದದ್ದು ತದ್ವಿರುದ್ಧ. ಯಾರು ಜೈಲಿಗೆ ಹೋಗಬೇಕಾಗಿತ್ತು, ಯಾರು ಒಂದು ಸಣ್ಣ ಕೇಸ್ನಲ್ಲಿ ಸಿಲುಕಾಕಬೇಕಾಗಿತ್ತು, ಯಾವ ವ್ಯಕ್ತಿಗೆ ಪೊಲೀಸ್ ಠಾಣೆಯಲ್ಲಿ ಬೇಲ್ ಸಿಗಬೇಕಾಗಿತ್ತು, ಯಾವ ವ್ಯಕ್ತಿ ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು, ಅದೆಲ್ಲ ತದ್ವಿರುದ್ಧವಾಗಿ ಆಗಿದೆ. ನಾನು ಲಾಯರ್ ಜಗದೀಶ್ರನ್ನ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ, ಅವರ ಮಾತಿನ ಒಂದು ಹಿಡಿತವನ್ನು ಸಹ ಖಂಡಿಸ್ತೀನಿ. ವ್ಯಕ್ತಿ ಎಷ್ಟೇ ನೋವಲ್ಲಿದ್ದರೂ ಸಹ
ನೋವಿನಲ್ಲಿ ಮೌನವನ್ನು ಮುರಿಬೇಕಾಗ್ತದೆ. ಲಾಯರ್ ಜಗದೀಶ್ರವರು ಅವತ್ತು ನೋವಿನ ಸಂದರ್ಭದಲ್ಲಿ ತಮ್ಮ ಮಾತು ಹಿಡಿತದಲ್ಲಿರಲಿಲ್ಲ. ತಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥದ್ದು ಅದು, ನನಗೂ ಸಹ ಗೊತ್ತಿರತಕ್ಕಂಥದ್ದು. ನ್ಯಾಯಾಲಯದ ಆವರಣದಲ್ಲಿ ಅವರ ಮಗನ ಮೇಲೆ ಹಲ್ಲೆ ಆಯಿತು, ಒಂದಷ್ಟು ಹೈಡ್ರಾಮಗಳು ನಡೆದೇ ಹೋದು. ತನ್ನ ಮಗನ ಮೇಲೆ ಹಲ್ಲೆ ಆದರೂ ಸಹ ಪೊಲೀಸ್ನವರು ಭದ್ರತೆ ಕೊಡುವಲ್ಲಿ ವಿಫಲರಾದರು ಎನ್ನುವ ಒಂದು ಆರೋಪವನ್ನು ಇಟ್ಟು ಜಗದೀಶ್ ಫೇಸ್ಬುಕ್ ಮುಖೇನವಾಗಿ ಲೈವ್ಗೆ ಬಂದಂಥ ವಿಷಯಗಳು ಮತ್ತು ಅದರ ತುಣುಕುಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆದದ್ದು ನಾವೆಲ್ಲ ನೋಡಿದೆವು. ಇವತ್ತು ಯಾರು ಜಗದೀಶರ ವಿರುದ್ಧವಾಗಿ ಕೇಸನ್ನು ದಾಖಲೆ ಮಾಡಿದ್ದಾರೆ, ಒಂದಷ್ಟು ವಕೀಲರ ತಂಡ, ನಾನು ಅವ್ರನ್ನೂ ಸಹ ವಿರೋಧ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಜಗದೀಶರ ಪರವಾಗಿ ಒಂದಷ್ಟು ವಕೀಲರು ಬಂದಿದ್ದಾರೆ. ಅವರ ಒಂದು, ಏಕೆಂದರೆ ನಾನು ಯಾಕೆ ಈ ಒಂದು ವಿಷಯವನ್ನು ಜನತೆಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಜಗದೀಶ್ ಅವ್ರ ಮೇಲೆ ಕೇಸ್ ಹಾಕ್ತವರು ಒಂದಷ್ಟು ಲಾಯರ್ಗಳು ಸೇರಿ ಕೇಸ್ ಹಾಕಿದ್ರು. ಇವತ್ತು ಜಗದೀಶ್ ಅವರ ಬೆಂಬಲಕ್ಕೆ ಒಂದಷ್ಟು ಲಾಯರ್ಗಳು ಬಂದಿದ್ದಾರೆ. ಇದರ ಅರ್ಥ ಏನು? ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೀತಾ, ಯಾರೋ ಅವ್ರಿಗೆ ಆಗದೆ ಹೋದರು, ಅವರ ವಿರೋಧಿಗಳು ಸಂಚನ ಮಾಡಿ ಜಗದೀಶ್ ಅವರನ್ನ ಜೈಲಿಗೆ ಕಳಿಸುವವನ್ನು ಕುತಂತ್ರವನ್ನು ಮಾಡಿದ್ರ, ಅಥವಾ ಲಾಯರ್ ಜಗದೀಶ್ ಅವರ ನಡೆ ಸರಿಯಿಲ್ವಾ? ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಗೊಂದಲದ ಒಂದು ವಾತಾವರಣ ಮುಟ್ಟಿದೆ. ಮೂಲತಃ ನಾನು ಕಂಡ ಹಂಗೆ ಲಾಯರ್ ಜಗದೀಶ್ ಏನು ಮಾಡಿದ್ರು, ಅನ್ಯಾಯದ ವಿರುದ್ಧವಾಗಿ ಧ್ವನಿಯನ್ನು ಎತ್ತುವಂಥ ಒಂದು ಕೆಲಸವನ್ನು ಮಾಡಿದ್ರು. ಕಳಪೆ ಕಾಮಗಾರಿಯ ವಿರುದ್ಧವಾಗಿ ಒಂದಷ್ಟು ಧ್ವನಿಯನ್ನು ಎತ್ತುವಂಥ ಕೆಲಸ ಮಾಡಿದ್ರು. ಮತ್ತು ದೌರ್ಜನ್ಯದ ವಿರುದ್ಧವಾಗಿ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಸಾಮಾಜಿಕ ಜಾಲತಾಣಗಳ ಮುಖೇನವಾಗಿ ಮಾಡಿದ್ದು ನಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಅಥವಾ ಯಾರನ್ನೋ ಕೊಲೆ ಮಾಡಿಬಿಡ್ತೀನಿ, ನಾನೇ ಸುಪೀರಿಯರ್, ಮತ್ತು ನಾನೇ ಸರ್ವಾಧಿಕಾರಿ, ನನ್ನನ್ನು ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಎನ್ನುವ ರೀತಿಲಿ ಯಾವತ್ತೂ ಮಾತಾಡ್ದಂಗಿಲ್ಲ. ಅವರ ನೋವಿನ ಸಂದರ್ಭವನ್ನು ಹೊರತುಪಡಿಸಿ ಒಂದಷ್ಟು ಏಕವಚನದಲ್ಲಿ ಪದಬಳಕೆ ಮಾಡಿರ್ತಕ್ಕಂಥದ್ದು ಗೊತ್ತು. ಅವಾಗ ನಾವು ಸಹ ಅನ್ಕೋತಾ ಇದ್ದೋ, ಈ ವ್ಯಕ್ತಿ ಉತ್ತಮವಾದ ವ್ಯಕ್ತಿ, ಆದರೆ ಏಕವಚನ ಪದಪ್ರಯೋಗ ಮತ್ತು ಒಂದಷ್ಟು ಅವಾಚ್ಯ ಶಬ್ದಗಳ ಪದಪ್ರಯೋಗ ನಾವು ಸಹ ಖಂಡನೆ ಮಾಡಿದೆವು. ಅವುಗಳನ್ನು ಹೊರತುಪಡಿಸಿ ಯಾವುದೇ ಒಂದು ಒಡೆದಾಟದ ವಿಷಯವಾಗಿ ಆಗಿರ್ಬೋದು ಅಥವಾ ಇನ್ಯಾವುದು ವಿಷಯದಲ್ಲಿ ಅವರು ಅಷ್ಟು ಮುಂದಕ್ಕೆ ಬರಲಿಲ್ಲ, ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಒಬ್ಬ ವ್ಯಕ್ತಿಯ ಅಕ್ರಮ ಆಸ್ತಿಯ ವಿರುದ್ಧವಾಗಿ ಅಥವಾ ನಾಡಿನಲ್ಲಿರ್ತಕ್ಕಂಥ ಅಕ್ರಮ ಶಕ್ತಿಗಳ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ, ಲಂಚತನದ ವಿರುದ್ಧವಾಗಿ ಧ್ವನಿ ಎತ್ತೋದು ಪ್ರತಿಯೊಬ್ಬರ ಹಕ್ಕು. ಇದರಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಪೊಲೀಸ್ನವರೇ ಧ್ವನಿ ಎತ್ತಬೇಕು, ಜನಸಾಮಾನ್ಯರು ಧ್ವನಿ ಎತ್ತಬಾರದು ಅಂತ ಎಲ್ಲೂ ಕಾನೂನಿಲ್ಲ. ಅನ್ಯಾಯದ ವಿರುದ್ಧವಾಗಿ ಪೊಲೀಸ್ನವರು ಅಥವಾ ನ್ಯಾಯಾಂಗ ಮಾತ್ರ ಧ್ವನಿ ಎತ್ತಬೇಕು, ಜನಸಾಮಾನ್ಯರು ಧ್ವನಿ ಎತ್ತಬಾರದು ಎಂಬ ಕಾನೂನು ಎಲ್ಲೂ ಇಲ್ಲ. ಎಲ್ಲಿ ಅಕ್ರಮ ಆಗುತ್ತೆ, ಎಲ್ಲಿ ದೌರ್ಜನ್ಯ ನಡೀತದೆ, ಎಲ್ಲಿ ಭ್ರಷ್ಟಾಚಾರಗಳು ನಡೀತವೆ, ಅಲ್ಲಿ ಜನಸಾಮಾನ್ಯರೂ ಸಹ ಭ್ರಷ್ಟಾಚಾರದ ವಿರುದ್ಧವಾಗಿ, ಅನ್ಯಾಯದ ವಿರುದ್ಧವಾಗಿ, ಅಕ್ರಮದ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಒಂದು ವ್ಯವಸ್ಥೆ ನಮ್ಮ ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ಇದೆ.
ಅವನು ಬಡವ ಆಗಿರಲಿ ಅಥವಾ ಶ್ರೀಮಂತರ ಆಗಿರಲಿ, ಅವನು ಬಲಾಢ್ಯ ಆಗಿರಲಿ ಅಥವಾ ಬಲ ಈಯನರಾಗಿರಲಿ, ಅವನು ಉಳ್ಳವನಾಗಿರಲಿ ಅಥವಾ ಇಲ್ಲದವನಾಗಿರಲಿ, ಎಲ್ರಿಗೂ ಸಹ ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ಸಮಾನವಾದ ಒಂದು ಕಾನೂನುಗಳು, ನಿಯಮಗಳು, ಕಟ್ಟುಪಾಡುಗಳು ಇವೆ. ಆದರೆ ಇಲ್ಲಿ ನಡೆದಂಥ ವಿಷಯ, ಲಾಯರ್ ಜಗದೀಶ್ ರವರ ಒಂದು ವಿಷಯದಲ್ಲಿ ನಡೆದಂತಹ ಘಟನೆಗಳು, ಅವತ್ತು ಒಂದು ಯಾವುದೋ ಒಂದು ಅಪ್ಲಿಕೇಶನನ್ನು ಫೈಲ್ ಮಾಡಬೇಕು ಅಂತ ಅಂದ್ಬಿಟ್ಟು, ನಾಳೆ ನಾನು ಕೋರ್ಟ್ನ ಆವರಣಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಬೆಂಬಲಕ್ಕೆ ಬನ್ನಿ ಎಂಬ ಅವ್ರಿಗೆ ಬೆಂಬಲಿಗರಿಗೆ ಕರೆ ಕೊಟ್ಟಂಥ ವಿಷಯನೂ ಸಹ ಗೊತ್ತು. ನಾವು ಅಂದ್ಕೊಂಡು ಯಾಕೆ ಕರೆ ಕೊಡ್ತಾ ಇದ್ದಾರೆ ಅಂತ. ಆದರೆ ಇವತ್ತು ಅನ್ನಿಸ್ತದೆ ಅವರು ಕರೆ ಕೊಟ್ಟದ್ದೇ ಸರಿಯಾಯಿತು, ಕರೆ ಕೊಡಲಿಲ್ಲ ಅಂತಂದರೆ ಲಾಯರ್ ಜಗದೀಶ್ನವ್ರ ಮೇಲೆ ಬಹಳಷ್ಟು ಅಲ್ಲೇ ನಡೀತಿದ್ದೋ ಅಂತ ನನಗೂ ಅನ್ನಿಸ್ತದೆ. ಯಾವ ಒಂದು ಕಾರಣಕ್ಕೆ ಅವರು ಅವರ ಅಭಿಮಾನಿಗಳಿಗೆ ಅಥವಾ ರಾಜ್ಯದ ಜನತೆಗೆ, ನಾನು ಒಂದು ಪ್ರಕರಣದ ಬಗ್ಗೆ ಒಂದು ಅಹವಾಲನ್ನು ಸಲ್ಲಿಸಲಿಕ್ಕೆ ಅಥವಾ ನ್ಯಾಯಾಲಯದಲ್ಲಿ ಅದನ್ನು ಎತ್ತಿ ಹಿಡಿಲಿಕ್ಕೆ ಅಥವಾ ಅಪ್ಲಿಕೇಶನನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಬೆಂಬಲಕ್ಕೆ ದಯಮಾಡಿ ಬನ್ನಿ ಎಂಬ ಒಂದು ಕೂಗನ್ನು ಕೂಗುದು ಇವತ್ತು ಅರ್ಥಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಲಾಯರ್ಗೆ ಗೊತ್ತಿತ್ತು, ಜಗದೀಶ್ಗೆ ಗಲಭೆ ನಡಿಬೋದು, ಗುದ್ದಾಟಗಳು ನಡಿಬೋದು, ಮತ್ತು ನನ್ನ ಮೇಲೆ ಹಲ್ಲೆ ಮಾಡಬಹುದು ಎನ್ನುವ ಒಂದು ಸಂಶಯದಿಂದ ಅವರು ಅವತ್ತು ಕರೆ ಕೊಟ್ಟಿರ್ತಾರೆ. ಏನಾದರೂ ಕರೆ ಕೊಟ್ಟಿಲ್ಲ ಅಂತ ಅಂದರೆ ಯಾರು ಏನು ಮಾಡ್ತಿದ್ರೋ ಅದು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಲೇ ಹೇಳ್ಕೋಬೋದು. ಇವತ್ತು ಲೈವಲ್ಲಿ ಬಂದು ನಾನು ನಾಳೆ ಒಂದು ಕೇಸನ್ನು ಫೈಲ್ ಮಾಡೋಕೆ ಹೋಗ್ತಾ ಇದ್ದೀನಿ, ನೀವೆಲ್ಲ ಅಭಿಮಾನಿಗಳು ಬನ್ನಿ ಎನ್ನುವ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಯ್ತು, ಅದು ಪೊಲೀಸ್ ಇಲಾಖೆಗೆ ಗೊತ್ತಾಯಿತು, ನ್ಯಾಯಾಂಗ ವ್ಯವಸ್ಥೆಗೂ ಗೊತ್ತಾಯಿತು, ಸರ್ಕಾರಕ್ಕೂ ಗೊತ್ತಾಯಿತು. ಅಭಿಮಾನಿಗಳು ಯಾರು ಬರೋದು ಬೇಡ ಅಂತ ಕಾನೂನು ಸುವ್ಯವಸ್ಥೆಯಲ್ಲಿರ್ತಕ್ಕಂಥ ಪೊಲೀಸ್ನವರು ಕರೆ ಕೊಡ್ಬೋದಾಗಿತ್ತು, ಯಾರು ಬರೋದು ಬೇಕಾಗಿಲ್ಲ. ಜಗದೀಶ್ರವರ ಒಂದು ಬೆಂಬಲಕ್ಕೆ, ಅಂದರೆ ಬೆಂಬಲ ಅನ್ನೋದಕ್ಕಿಂತ ರಕ್ಷಣೆಗೆ ನಾವು ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾರು ಆತಂಕ ಪಡುವಂಥ ವಿಷಯ ಇಲ್ಲ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಅಚ್ಚುಕಟ್ಟಾಗಿದೆ, ಹಾಗಾಗಿ ಪೊಲೀಸ್ ಇಲಾಖೆ ಜಗದೀಶ್ರವರಿಗೆ ರಕ್ಷಣೆ ಕೊಡ್ತೀವಿ ಎನ್ನುವ ಒಂದು ಸಂದೇಶ ಅಥವಾ ಒಂದು ಭರವಸೆಯನ್ನು ಪೊಲೀಸ್ ಇಲಾಖೆ ಕೊಡಬೇಕಾಯಿತು. ಆದರೆ ಪೊಲೀಸ್ ಇಲಾಖೆ ಕೊಡಲಿಲ್ಲ. ಅವತ್ತು ಒಂದಷ್ಟು ವಿದ್ಯಮಾನಗಳು ನಡೆದೋದು, ಜಗದೀಶ್ ಅವರು ಅಲ್ಲೂ ಲೈವ್ಗೆ ಬಂದು ಮಾತಾಡ್ತಾ ಇದ್ರು, ಯಾರೋ ವಿರುದ್ಧ ಇದ್ದವರು ಜಗಳ ಆಡಿದ್ರು, ಮತ್ತು ಅವನ ಮಗನ ಮೇಲೆ ಹಲ್ಲೆ ಮಾಡುವಂಥ ಒಂದು ಕೆಲಸ ಆಯಿತು. ಇವತ್ತು ಯಾವ ತಂದೆ ತಾನೇ ಸಹಿಸ್ಕೊಳ್ತಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಮಕ್ಕಳ ಮೇಲೆ ಯಾವುದೋ ಸಮಾಜಘಾತುಕ ಶಕ್ತಿಗಳು ಬಂದು ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದರೆ ಯಾವ ತಂದೆ ತಾಯಿಗಳು ಸಹಿಸ್ಕೊಳ್ತಾರೆ? ಅದು ಜನಸಾಮಾನ್ಯರಿಗೆ ಮತ್ತು ಕಾನೂನಿಗೆ ಗೊತ್ತಾಗಬೇಕು. ಯಾರೂ ಸಹಿಸಲ್ಲ, ಆಯಿತು ಅದು ದಾಗೋಗ್ಬಿಡ್ತು, ಹಲ್ಲೆ ಮಾಡಿಬಿಟ್ರು, ಹಲ್ಲೆ ಒಂದು ಮಾಡಿದ ಮೇಲೆ ಸ್ವಲ್ಪ ಒಂದಷ್ಟು ವಿಡಿಯೋನೂ ಸಹ ಲೈವ್ ಮಾಡಿದ್ರು ಫೇಸ್ಬುಕ್ಕೇನೂ ಆಗಿ ಜಗದೀಶ್ರವರು ಲೈವ್ ಮಾಡಿ ಹೇಳಿದ್ರು, ಒಂದಷ್ಟು ನ್ಯಾಯಾಧೀಶರನ್ನು ಸಹ ಬೈದರು, ಮುಖ್ಯಮಂತ್ರಿಗಳನ್ನು ಬೈದರು, ಪೊಲೀಸ್ ಇಲಾಖೆಯನ್ನು ಬೈದರು. ಆ ಒಂದು ಸನ್ನಿವೇಶ ಮತ್ತು ಸಂದರ್ಭವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾವೊಂದು ಸಂದರ್ಭದಲ್ಲಿ ಲಾಯರ್ ಜಗದೀಶು ಪೊಲೀಸ್ ಇಲಾಖೆಯನ್ನು ಬೈದರು, ಯಾವೊಂದು ಸಂದರ್ಭದಲ್ಲಿ ನ್ಯಾಯಾಧೀಶರನ್ನು ಬೈದರು, ವಕೀಲರನ್ನು ಬೈದರು, ಮತ್ತು ಸರ್ಕಾರವನ್ನು ಬೈದರು, ಸರ್ಕಾರದ ಮಂತ್ರಿಗಳನ್ನು ಯಾವೊಂದು ಸಂದರ್ಭದಲ್ಲಿ ಬೈದರು ಎನ್ನುವ ಒಂದು ವಿಷಯವನ್ನು ನಾವು ಮನಗಾಣಬೇಕಾಗ್ತದೆ. ತನ್ನ ಮಗನಿಗೆ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾವುದೇ ಪೊಲೀಸ್ ಇಲಾಖೆ ರಕ್ಷಣೆಗೆ ಬರಲಿಲ್ಲ, ಅಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಸಹ ಆಕ್ರೋಶಭರಿತರಾಗಿ ಮಾತಾಡ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ. ಅದನ್ನು ಗಂಭೀರವಾಗಿ ಪರಿಗಣಿಸುವ ಒಂದು
ಆಗಿಲ್ಲ. ನೊಂದಂತಹ ವ್ಯಕ್ತಿಗೆ ನೊಂದಂತಹ ವ್ಯಕ್ತಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಿಮ್ಮ ಬೆಂಬಲಕ್ಕೆ ಕಾನೂನಿದೆ, ಕೋರ್ಟ್ ಇದೆ ಎಂಬ ಒಂದು ಸಮಜಾಯಿಷಿಯ ಮಾತನ್ನು ಆಡಬೇಕಾಗಿತ್ತು. ಯಾರೂ ಸಹ ಸಮಜಾಯಿಷಿ ಮಾಡಲಿಲ್ಲ. ನೊಂದಿರ ಜೀವಕ್ಕೆ ಬೆಂಬಲವನ್ನು ಕೊಡುವಂಥ ಮಾತಾಡಲಿಲ್ಲ, ಭರವಸೆಯನ್ನು ಕೊಡಲಿಲ್ಲ, ನ್ಯಾಯದ ಭರವಸೆಯನ್ನು ಕೊಡಲಿಲ್ಲ, ರಕ್ಷಣೆಯ ಭರವಸೆಯನ್ನು ಕೊಡಲಿಲ್ಲ. ಹಾಗಾಗಿ ಅದರ ಒಂದು ಸಾಯಂಕಾಲನೇ ಯಾವತ್ತು ಗಲಾಟೆ ಆಯಿತು, ಯಾವತ್ತು ಆ ಕೋರ್ಟಿನ ಸಿಟಿ ಸಿವಿಲ್ ಕೋರ್ಟ್ನ ಆವರಣದಲ್ಲಿ ಗಲಾಟೆ ಆಯಿತು, ಅಂದೇ ದಿನ ನೈಟ್ಗೆ ಲೈವ್ಗೆ ಬಂದು ಮಾತಾಡ್ತಾರೆ, ನನ್ನ ಮಗನ ಮೇಲೆ ಹಲ್ಲೆ ಆಗಿದೆ, ಮಾರಣಾಂತಿಕ ಹಲ್ಲೆ ಆಗಿದೆ, ನನ್ನ ಮಗನ ಮೇಲೆ ಹಲ್ಲೆಯನ್ನು ಖಂಡಿಸ್ತೀನಿ, ಯಾರೂ ಸಹ ಮಗನ ಮೇಲೆ ಹಲ್ಲೆ ನಡೀತಾ ಇದ್ರೆ ರಕ್ಷಣೆಗೆ ಬರಲಿಲ್ಲ, ಯಾವ ಒಂದು ನ್ಯಾಯಾಲಯದ ಆವರಣದಲ್ಲಿ ನ್ಯಾಯದೇವತೆಯ ಸಮ್ಮುಖದಲ್ಲಿ ನ್ಯಾಯದೇವತೆಯ ಆವರಣದಲ್ಲಿ ಮಗನ ಮೇಲೆ ಹಲ್ಲೆ ಆಯಿತು, ಆ ವ್ಯಕ್ತಿ ಉದ್ವೇಗಕ್ಕೆ ಒಳಗಾಗಿ ಆಕ್ರೋಶಕ್ಕೆ ಒಳಗಾಗಿ ಇಷ್ಟೆಲ್ಲ ಮಾತನ್ನು ಆಡಿದಂಥದ್ದ ನಾವು ಸಹ ನೋಡಿದ್ದೀವಿ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸ್ಕೋತೀರಿ, ಬೇರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ಆರೋಪಿಗಳನ್ನು ಬಂಧನವನ್ನು ಮಾಡುವಂಥದ್ದು ಮತ್ತು ಆರೋಪಿಯ FIR ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆಗಲಿ, ಜಗದೀಶ್ ಅವರ ಮೇಲೆ ಅವತ್ತು ಕೇಸನ್ನು ಹಾಕುವಂಥ ಕೆಲಸ ಆಯಿತು, ಆದರೆ ಅವನ ಮಗನ ಮೇಲೆ ಹಲ್ಲೆ ಆದಂತಹ ಒಂದು ದೃಶ್ಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ದು ಬಹಳಷ್ಟು ಹರಿದಾಡಿದ್ರೂ ಸಹ ಮಗನ ಮೇಲೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳ ಮೇಲೆ ಯಾಕೆ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಲಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಗೆ ಪ್ರಶ್ನೆಯನ್ನು ಮಾಡ್ತೀನಿ. ಏಕೆಂದರೆ ಇದೊಂದು ನಾನು ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಜನಸಾಮಾನ್ಯರ ಮೇಲೆ ಜನಸಾಮಾನ್ಯರಿಗೆ ಪೊಲೀಸ್ ಇಲಾಖೆ ಅಥವಾ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಕಳೆದೊಯ್ತಾ ಇದೆ. ಒಬ್ಬ ವಕೀಲನಿಗೆ ನ್ಯಾಯಾಲಯದಲ್ಲಿ ನಿಂತು ನಾನು ಹೋರಾಟವನ್ನು ಮಾಡ್ತೀನಿ, ನಾನು ವಾದವನ್ನು ಮಂಡನೆ ಮಾಡ್ತೀನಿ, ನನ್ನ ಮೇಲೆ ಕೇಸ್ ಆದರೂ ಪರವಾಗಿಲ್ಲ, ನಾನು ನ್ಯಾಯಾಲಯದಲ್ಲಿ ವಾದವನ್ನು ಮಾಡಿ ಸತ್ಯವನ್ನು ಎತ್ತಿಳಿದು ನ್ಯಾಯವನ್ನು ಪಡ್ಕೊಳ್ತೀನಿ ಎನ್ನುವ ಒಂದು ಲಾಯರ್ಗೆ, ವಕೀಲನಿಗೆ ಈ ರೀತಿಯ ಹಲ್ಲೆ ಆಗಿ ಈ ರೀತಿಯ ಸುಳ್ಳು ಕೇಸನ್ನು ಹಾಕಿದ್ದಾರೆ ಅಂದ್ಬಿಟ್ಟು ವಕೀಲ ವೃತ್ತಿಯಲ್ಲಿರ್ತಕ್ಕಂಥ ಕೆಲವು ವಕೀಲರು ಇವತ್ತು ಅವರ ಮೇಲೆ ಹಾಕಿರ್ತಕ್ಕಂಥ ಕೇಸು ಸುಳ್ಳು ಕೇಸು ಆ ಒಂದು ಕೆಲಸಕ್ಕೆ 307 ಹಾಕುವಂಥ ಒಂದು ಪ್ರಮೇಯ ಇರಲಿಲ್ಲ. ಯಾವುದೋ ಒಂದು ಸಣ್ಣ ಮಟ್ಟದ ಕೇಸನ್ನು ಹಾಕಿ ಅದನ್ನು ಸ್ಟೇಷನ್ ಬೇಲ್ ಅಥವಾ ಕೋರ್ಟ್ ಬೇಲ್ ತಗೊಳ್ಳುವಂಥ ಒಂದು ಕೇಸ್ ಹಾಕ್ಬೋದಾಯಿತು. ಆದರೆ ಪರ್ಮನೆಂಟಾಗಿ ಜೈಲಲ್ಲಿ ಕೂರಿಸ್ಬೇಕು ಎನ್ನುವ ನಿಟ್ಟಿನಲ್ಲಿ ಹಾಕಿರ್ತಕ್ಕಂಥ ಕೇಸು ಅಂತ ಅವರ ಕೋ ವಕೀಲರು ಏನಿರ್ತಾರೆ ಅವರು ಸಹ ಹೇಳ್ತಾರೆ, ಮತ್ತು ಒಂದಷ್ಟು ವಕೀಲರು ಸಹ ಫೇಸ್ಬುಕ್ ಮುಖೇನವಾಗಿ ಸಾಮಾಜಿಕ ಜಾಲತಾಣಗಳ ಮುಖೇನವಾಗಿ ಹಂಚಿಕೊಂಡಂತಹ ಒಂದು ವಿಡಿಯೋಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀನಿ, ಯಾವ ವ್ಯಕ್ತಿ ಹತಾಶಾ ಮನೋಭಾವದಿಂದ, ಯಾವ ವ್ಯಕ್ತಿ ಒಂದು ಕಷ್ಟದ ಸಂದರ್ಭದಲ್ಲಿ ಫೇಸ್ಬುಕ್ ಮುಖೇನವಾಗಿ, ಇವತ್ತು ಚೇತನ್ ನಟ ಚೇತನ್ ಅವ್ರನ್ನ ನೀವು ಬಂಧನ ಮಾಡಿದಿರಿ, ಸ್ವಯಂ ಪ್ರೇರಿತವಾಗಿ ಒಂದು ಕೇಸನ್ನು ದಾಖಲೆ ಮಾಡಿ ಬಂಧನವನ್ನು ಮಾಡಿದಿರಿ, ಏನು ಫೇಸ್ಬುಕ್ನಲ್ಲಿ ನ್ಯಾಯಾಧೀಶರನ್ನ ನಿಂದನೆ ಮಾಡೋವ್ರೆ ಅಂತ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿ ಚಲನಚಿತ್ರ ನಟ ಚೇತನ್ ಅವರನ್ನು ಬಂಧನ ಮಾಡಿದಿರಿ. ಇದೇ ರೀತಿ ಬಂಧನವನ್ನು ಲಾಯರ್ ಜಗದೀಶ್ ಮಗನ ಮೇಲೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳ ಮೇಲೆ ಯಾಕೆ ಸ್ವಯಂ ಪ್ರೇರಿತವಾದ ದೂರನ್ನು ದಾಖಲೆ ಮಾಡಲಿಲ್ಲ? ಇದು ನ್ಯಾಯಾಧೀಶರಿಗೆ ಒಂದು ಕಾನೂನು, ಪೊಲೀಸ್ನವ್ರಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು, ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಕಾನೂನು
ಎನ್ನುವ ಏನಾದರೂ ಕಾನೂನು ಏನಾದರೂ ಸಪರೇಟಾಗಿ ಈಗ ನೀವು ಬರೆದಿದ್ದೀರಾ? ಸಂವಿಧಾನ ವ್ಯವಸ್ಥೆಯಲ್ಲಿ ಒಂದೊಂದು ಹಂತದ ಜನಗಳಿಗೆ ಒಂದೊಂದು ರೀತಿಯ ಕಾನೂನು ಎನ್ನುವ ಏನಾದರೂ ಬರ್ದೇನಾರ ಬರೆದಿಟ್ಟಿದ್ದೀರಾ ಅಥವಾ ಸೃಷ್ಟಿಯನ್ನು ಮಾಡಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನಗೆ ತಿಳಿದಿರ್ತಕ್ಕಂಥದ್ದು ಸಂವಿಧಾನದ ವ್ಯವಸ್ಥೆಯಲ್ಲಿ ಭಾರತದ ಸಂವಿಧಾನ ವ್ಯವಸ್ಥೆ CRPC ಮತ್ತು IPC ಕಾಲಂಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದೇ ರೀತಿಯ ಕಾನೂನು ಇದೆ ಎನ್ನುವ ಒಂದು ಅರಿವನ್ನು ನಾನು ಪಡ್ಕೊಂಡಿದ್ದೀನಿ. ಆದರೆ ಉಳ್ಳವರಿಗೆ ಒಂಥರ ಕಾನೂನು, ಇಲ್ಲದೆ ಹೋದವ್ರಿಗೆ ಒಂಥರ ಕಾನೂನು, ಹಣ ಇರ್ತಕ್ಕಂಥವ್ರು ಮತ್ತು ಬಲ ಇರ್ತಕ್ಕಂಥವ್ರು, ಶಕ್ತಿ ಇರ್ತಕ್ಕಂಥವ್ರು ಅವ್ರಿಗೆ ಒಂದು ಕಾನೂನು, ಇಲ್ಲದೆ ಹೋದವ್ರಿಗೆ ಒಂದು ಕಾನೂನು ಎನ್ನುವ ನಿಟ್ಟಿನಲ್ಲಿ ಇವತ್ತು ಏನು ಬಿಂಬಿತವಾಗಿದೆ. ಯಾವುದೋ ವ್ಯಕ್ತಿ, ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ಅದು ರಾಜ್ಯದ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಯ ಮೇಲೆ ಗಂಭೀರವಾದ ಆರೋಪ ಬಂದ ತಕ್ಷಣ, ಯಾಕಂದರೆ ಗಂಭೀರವಾದ ಆರೋಪ ಬರ್ತಾ ಇದೆ, ಅವನನ್ನು ಆ ಆರೋಪ ಇರ್ತಕ್ಕಂಥ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡಿ, ಅಮಾನತನ್ನು ಮಾಡಿ, ಮತ್ತು ಆರೋಪ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಬೇಕಾದದ್ದು ಅದೊಂದು ಪ್ರೊಸೀಜರ್, ಅದೊಂದು ನೀತಿ. ಈಗ ಲಾಯರ್ ಜಗದೀಶು ಯಾರೋ ಒಬ್ಬ ವ್ಯಕ್ತಿಯ ಮೇಲೆ, ಯಾರೋ ಒಬ್ಬ ಅಧಿಕಾರಿಯ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ಲಿಖಿತ ದೂರಿನ ಅನ್ವಯ ಆರೋಪಿಯನ್ನು ನಿಜವಾಗಲೂ ತನಿಖೆಗೆ ಒಳಪಡಿಸಬೇಕಾಗ್ತದೆ. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ, ಇಷ್ಟೆಲ್ಲ ಮಾತುಗಳು ಬರ್ತಾ ಇದ್ದಾವೆ, ಅಷ್ಟು ಕೋಟಿಯ ಹಗರಣ ಆಗಿದೆ. ಒಬ್ಬ ಅಧಿಕಾರಿ, ಜನಸಾಮಾನ್ಯರ ಸೇವಕನಾಗಿ ಕೆಲಸ ಮಾಡಬೇಕಾದಂಥ ಒಬ್ಬ ಅಧಿಕಾರಿ ಕೋಟ್ಯಾಂತರ ರೂಪಾಯಿಗಳನ್ನು ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ಕೊಂಡಂತಹ ಆ ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸಬೇಕು ಅಥವಾ ಅಮಾನತ್ನಲ್ಲಿ ಇಡಬೇಕಾಗ್ತದೆ. ಮತ್ತು ಆರೋಪ ಮಾಡಿದಂತಹ ವ್ಯಕ್ತಿಯನ್ನು ಸಹ ವಿಚಾರಣೆಗೆ ಒಳಪಡಿಸಿ. ನಾನೇನು ಕೇವಲ ಯಾವ ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಿಲ್ಲ, ಲಾಯರ್ ಜಗದೀಶ್ರವರನ್ನು ಸಹ ವಿಚಾರಣೆಗೆ ಒಳಪಡಿಸ್ಬೋದಾಯಿತು. ಭಾಳಷ್ಟು ದಿನ ಒಂದು ಲಂಚದ, ಭ್ರಷ್ಟಾಚಾರದ, ಮತ್ತು ಆದಾಯಕ್ಕಿಂತ ಮೀರಿದ ಹಣವನ್ನು, ಆಸ್ತಿಯನ್ನು ಸಂಪಾದನೆ ಮಾಡಿದಂತಹ ದೂರು ದುಮ್ಮಾನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾವೆ ಅಂತ ಅಂದರೆ ಅವಾಗಲೇ ಒಂದು ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅಥವಾ ಇನ್ನಿತರ ಅಂಗಗಳು, ಸಂಸ್ಥೆಗಳು ಮಾಡಬೇಕಾಗಿತ್ತು. ಅಷ್ಟು ಬಿಟ್ಟು ಆ ಒಂದು ವ್ಯವಸ್ಥೆ ಉದ್ರೇಕಕ್ಕೆ ಹೋದ ನಂತರ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಂಬುವ ನೀತಿಯಲ್ಲಿ ಇವತ್ತು ಹಣ್ಣು ತಿಂದೋನು ನುಲಿಚ್ಕೊಂಡ, ಸಿಪ್ಪೆ ತಿಂದೋನು ಸಿಗಾಕೊಂಡ ಎನ್ನುವ ರೀತಿಯಲ್ಲಿ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಿದಂತಹ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡೋದು, ಮತ್ತು ಹಲ್ಲೆ ದೌರ್ಜನ್ಯಗಳನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಕಾಪಾಡುವಂಥ ಕೆಲಸ ಆಗ್ತಾ ಇದೆ ಎಂಬ ಮಾತು ಜನಸಾಮಾನ್ಯರಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗಾಗಿ ಏನು ಲಾಯರ್ ಜಗದೀಶರನ್ನು ಬಂಧನ ಮಾಡಿದ್ದಾರೆ, ಕೂಡಲೇ ಬಿಡುಗಡೆ ಮಾಡಬೇಕು ಅಂದ್ಬಿಟ್ಟು ಸರ್ಕಾರವನ್ನು ಒತ್ತಾಯಿಸ್ತೀನಿ. ಹೌದು, ಗೃಹ ಮಂತ್ರಿಗಳಿಗೂ ಸಹ ಬೈದಿದ್ದಾರೆ, ಯಾಕೆ ಮಗನ ಮೇಲೆ ತಂದೆಯ ಕಣ್ಣು ಮುಂದೆನೆ ಸಹ ಮಗನ ಮೇಲೆ ಹಲ್ಲೆ ನಡೆದಿದೆ ಅಂತ ಅಂದರೆ ಯಾವ ತಂದೆ ತಾಯಿಗಳು ಸಹ ಸಹಿಸಲ್ಲ. ನಾನು ನೇರವಾಗಿ ಗೃಹ ಮಂತ್ರಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಗೃಹ ಮಂತ್ರಿಗಳೇ, ಅರಗ ಜ್ಞಾನೇಂದ್ರರವರೇ, ಹಲೋ, ಬನ್ನಿ ಆಯ್ತಾ, ಆಫೀಸ್ ಹತ್ರ ಇದ್ದೀನಿ. ಗೃಹ ಮಂತ್ರಿಗಳೇ, ತಮ್ಮ ಮಗನಿಗೆ ಏನಾದರೂ, ತಮ್ಮ ಒಂದು ಕುಟುಂಬದವರಿಗೆ ಈ ರೀತಿ ಹಲ್ಲೆ ಆಗಿದ್ರೆ ನೀವು ಸಹ ಇಂತಹ ಮಾತನ್ನೇ ಆಡ್ತಾ ಇದ್ರಿ. ಮುಖ್ಯಮಂತ್ರಿಗಳೇ, ನೀವು ಸಹ ಇದೇ ರೀತಿ ಮಾತಾಡ್ತಾ ಇದ್ರಿ. ನಾವು ಸಹ ನಮ್ಮ ಮಕ್ಕಳ ಮೇಲೆ ಏನಾದರೂ ಹಲ್ಲೆ ನಡೆದಿದ್ರೆ ಇದೇ ರೀತಿಯ ಒಂದು ಆವೇಶದ ಒಂದು ಮಾತನ್ನು ಆಡ್ತಾ ಇದ್ದು, ಆ ಒಂದು ಕಾರಣಕ್ಕೋಸ್ಕರನೇ ಜೈಲ್ಗಟ್ಟೋದು ಕೆಲಸ ಮಾಡೋದಾದರೆ, ಯಾವುದೋ ಒಂದು ಸತ್ತಂಥ ಮನೆಯಲ್ಲಿ ಯಾರದೋ ವಿರುದ್ಧವಾಗಿ ಕಿರ್ಚಾಡಿರ್ತಾರೆ, ದೂರು ಮಾಡಿರ್ತಾರೆ, ಅವ್ರ ವಿರುದ್ಧವಾಗಿ ಮಾತಾಡಿರ್ತಾರೆ,
ಅದನ್ನೇ ಒಂದು ಗಂಭೀರವಾಗಿ ಪರಿಗಣಿಸಿ ಜೈಲಿಗೆ ಕಳಿಸುವಂಥ ಕೆಲಸ ಅದು ಕಾನೂನಿನ ಚೌಕಟ್ಟಿನಲ್ಲಿ ನಿಜವಾಗಲೂ ಸರಿ ಬರಲ್ಲ, ಅದು ಸಮಾಜ ಒಪ್ಪಲ್ಲ ಅಂತ ಹೇಳ್ತಾ ಈದ ಏನು ಲಾಯರ್ ಜಗದೀಶ್ರವರನ್ನು ಬಂಧನ ಆಗಿದೆ, ಅವರನ್ನು ಬಿಡುಗಡೆಗೆ ಒತ್ತಾಯಿಸಿ ಯಾರು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ದಾರೆ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು ಮತ್ತು ಅವರನ್ನು ಅಮಾನತಲ್ಲಿ ಇಡಬೇಕು. ಈ ನ್ಯಾಯಕ್ಕೆ ಅನ್ಯಾಯಕ್ಕೆ ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಾ ಇರತಕ್ಕಂಥ ಶಕ್ತಿಗಳಿಗೆ ಸರ್ಕಾರ ರಕ್ಷಣೆ ನೀಡಬೇಕು, ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕು ಅಂತ ಹೇಳ್ತಾ ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇದೇ ವಿಷಯವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಶಾಂತಿಯುತವಾದ ಒಂದು ಹೋರಾಟ ನಮ್ಮ ಹಕ್ಕು, ಅದು ನಾವು ಸಹ ಬರ್ತಾ ಇದ್ದೀವಿ. ರೈತ ಮತ್ತು ಕಾರ್ಮಿಕರ ರಕ್ಷಣೆ ಅದಕ್ಕೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೊಡ್ತಾ ಇದೆ. ತಾವೆಲ್ಲರೂ ಸಹ ಬಂದು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ, ನ್ಯಾಯವಾದ ನ್ಯಾಯಯುತವಾದ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇಲ್ಲಿ ತನಕ ನನ್ನ ಫೇಸ್ಬುಕ್ಕನ್ನು ವಾಚ್ ಮಾಡ್ತಾ ಇದ್ರಿ, ನೋಡ್ತಾ ಇದ್ರಿ, ಅವರೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮಸ್ಕಾರ. ಇಂತಿ ನಿಮ್ಮ ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಧನ್ಯವಾದಗಳು.